ಕೊಲೆ ಆರೋಪಿ ದರ್ಶನ್ಗೆ ಈಗಾಗಲೇ ವೈದ್ಯಕೀಯ ಕಾರಣವನ್ನು ನೀಡಿ ಮಧ್ಯಂತರ ಜಾಮೀನನ್ನು ಕೊಡಲಾಗಿದೆ ಚಿಕಿತ್ಸೆಗಾಗಿ ಈಗಾಗಲೇ ದರ್ಶನ್ ಬಿ ಜಿ ಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬಿ ಜಿ ಎಸ್ ಆಸ್ಪತ್ರೆಗೆ ದಾಖಲಾಗಿ ಇವತ್ತಿಗೆ ಮೂರು ದಿನ ಕಳೆದಿದೆ ಮೂರನೇ ದಿನ ಇವತ್ತು ಆದರೆ ಇಂದು ಸಹ ನುರಿತ ತಜ್ಞರಿಂದ ವೈದ್ಯಕೀಯ ತಪಾಸಣೆ ಡೌಟ್ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಇವತ್ತು ಕೂಡ ರಜೆ ಇದ್ದು ನಾಳೆಯಿಂದ ತಪಾಸಣೆ ಆರಂಭವಾಗುವ ಸಾಧ್ಯತೆ ಇದೆ ಎಮರ್ಜೆನ್ಸಿ ಕೇಸ್ಗಳಾದರೆ ಡಾಕ್ಟರ್ಸು ರಜೆ ಗಿಜೆ ಅನ್ನೋದೆಲ್ಲ ಇರಲ್ಲ ಆದರೆ ಇದು ಎಮರ್ಜೆನ್ಸಿ ಅಲ್ಲ ಹಾಗಾಗಿ ಇವತ್ತು ಕೂಡ ಆರಂಭ ಆಗೋ ಸಾಧ್ಯತೆ ನಾಳೆಯಿಂದ ಶುರುವಾಗುತ್ತೆ ಆದರೆ ದರ್ಶನ್ ಅಡ್ಮಿಟ್ ಆದ ಮೊದಲ ದಿನ ಒಂದಷ್ಟು ಟೆಸ್ಟ್ಗಳನ್ನು ಮಾಡಲಾಗಿದೆ ಆಮೇಲೆ ನಿನ್ನೆ ಎಮ್ ಆರ್ ಐ ಮತ್ತು ಎಕ್ಸ್ರೇಯನ್ನು ಮಾಡಿಸಲಾಗಿದ್ದು ರಿಪೋರ್ಟ್ ಬಳಿಕ ಚಿಕಿತ್ಸಾ ಕ್ರಮ ಹೇಗೆ ಚಿಕಿತ್ಸೆ ಹೇಗಿರುತ್ತೆ ಅಂತಕ್ಕಂಥದ್ದು ನಿಗದಿಯಾಗುತ್ತೆ ನಾಳೆ ಆಲ್ಮೋಸ್ಟ್ ಎಲ್ಲ ರಿಪೋರ್ಟ್ಗಳು ಬಂದ ಮೇಲೆ ಡಾಕ್ಟರ್ ತೀರ್ಮಾನ ತಗೋತಾರೆ ಆಮೇಲೆ ಬುಧವಾರಕ್ಕೆ ಇವರು ಹೈಕೋರ್ಟ್ಗೆ ರಿಪೋರ್ಟ್ ಕೊಡಬೇಕು ಯಾಕೆಂದರೆ ಹೈಕೋರ್ಟ್ ಈ ಷರತ್ತನ್ನು ಹಾಕಿತ್ತಲ್ಲ ಒಂದು ವಾರದ ಮೆಡಿಕಲ್ ಪ್ರೋಗ್ರೆಸ್ ಏನಾಗಿದೆ ಅಂತಕ್ಕಂಥದ್ದನ್ನು ನನಗೆ ತೋರಿಸ್ಬೇಕು ಅಂತ ಹಾಗಾಗಿ ಬುಧವಾರ ಸಾಯಂಕಾಲದ ವೇಳೆಗೆ ಡಾಕ್ಟ್ರ್ ಕೊಡ್ತಕ್ಕಂಥ ರಿಪೋರ್ಟನ್ನು ವಕೀಲರು ಅದನ್ನು ಹೈಕೋರ್ಟಿಗೆ ಸಲ್ಲಿಸ್ತಾರೆ ಇನ್ನು ದರ್ಶನ್ಗೆ ಏನೆಲ್ಲ ಪರೀಕ್ಷೆ ಏನೆಲ್ಲ ಚಿಕಿತ್ಸೆ ಅಂತಕ್ಕಂಥದನ್ನು ನೋಡ್ತಾ ಹೋಗೋಣ ಏನು ಟ್ರೀಟ್ಮೆಂಟನ್ನು ಕೊಡ್ತಾರೆ ಅಂತ ಬೆನ್ನು ನೋವು ಮತ್ತು ನೋವು ಸಂಬಂಧ ಎಮ್ ಆರ್ ಐ ಮತ್ತು ಎಕ್ಸ್ರೇ ಇದನ್ನು ಡಾಕ್ಟ್ರೇ ಮೊನ್ನೆ ಹೇಳಿದ್ರು ಅದನ್ನು ಆಲ್ರೆಡಿ ಮಾಡಿದ್ದಾರೆ ಎಮ್ ಆರ್ ಐ ಮತ್ತು ಎಕ್ಸ್ರೇ ಆಗಿದೆ ಇನ್ನು ಎಮ್ ಆರ್ ಐ ವರದಿಯನ್ನು ಆಧರಿಸಿ ಫಿಸಿಯೋಥೆರಪಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅದನ್ನು ಮೇನ್ ಥೆ ಥೆರಪಿಯಾಗಿ ಕೊಡಲ್ಲ ಫಿಸಿಯೋಥೆರಪಿಯನ್ನು ಸಬ್ಸ್ಟಿಟ್ಯೂಟ್ ಟ್ರೀಟ್ಮೆಂಟ್ ಅಂತ ಕರೀತಾರೆ ಇದನ್ನು ಸಬ್ಸ್ಟಿಟ್ಯೂಟ್ ಟ್ರೀಟ್ಮೆಂಟ್ ಅಂತ ಅದನ್ನು ಮಾಡ್ತಾರೆ ಆಮೇಲೆ ಬೆನ್ನು ನೋವು ಇರುವ ಭಾಗಕ್ಕೆ ಅಲ್ಟ್ರಾಸೌಂಡ್ ಶಾಖ ನೀಡುವಂತಹ ಸಾಧ್ಯತೆ ಇದೆ ಎಲ್ಲೆಲ್ಲಿ ಪೇಯ್ನ್ ಇದೆ ಇನ್ನೊಂಥರ ಪೈನ್ ಕಿಲ್ಲರಾಗಿ ವರ್ಕ್ ಮಾಡುತ್ತೆ ಅಷ್ಟೇ ಆಮೇಲೆ ಒಂದಷ್ಟು ಸ್ಟ್ರೆಚಿಂಗ್ ವ್ಯಾಯಾಮ ಮಾಡಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ಮುಖ್ಯ ಇದು ಪ್ಯಾರಲಾಗಿ ಆಗಿ ಮಾಡ್ತಕ್ಕಂಥ ಟ್ರೀಟ್ಮೆಂಟ್ ಇನ್ನು ಮೂರು ವಾರಗಳ ಕಾಲ ಫಿಸಿಯೋಥೆರಪಿಯನ್ನೇ ಮುಂದುವರಿಸುವಂತಹ ಸಾಧ್ಯತೆ ಇದೆ ಸ್ಟ್ರೆಚಿಂಗ್ ವ್ಯಾಯಾಮ ಮಾಡಿಸಿ ವಿಶ್ರಾಂತಿಯನ್ನು ಕೊಟ್ಟು ಅದಾದ ನಂತರ ಮೂರು ವಾರಗಳ ಕಾಲ ಫಿಸಿಯೋಥೆರಪಿ ಮಾಡುವಂತಹ ಸಾಧ್ಯತೆ ಇದೆ ಫಿಸಿಯೋಥೆರಪಿಯಲ್ಲಿ ಗುಣವಾಗದೇ ಇದ್ದರೆ ಕೊನೆಯ ಅಸ್ತ್ರ ಶಸ್ತ್ರಚಿಕಿತ್ಸೆ ಕುಟುಂಬಸ್ಥರ ಅಭಿಪ್ರಾಯ ಸಂಗ್ರಹಿಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರಂತೆ ಬಟ್ ಈವನ್ ದರ್ಶನ್ ಆಗಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಆಗಲಿ ಆಪ್ರೇಷನ್ ಅಂದರೆ ಸರ್ಜರಿಯನ್ನು ಲಾಸ್ಟ್ ಆಪ್ಷನ್ ಆಗಿಟ್ಕೊಳ್ಳಿ ದಯವಿಟ್ಟು ಫಿಸಿಯೋಥೆರಪಿ ಅಥವಾ ಬೇರೆ ಟ್ರೀಟ್ಮೆಂಟಲ್ಲೇ ಕ್ಯೂರ್ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಯಾಕೆ ಅಂತಂದರೆ ತುಂಬ ಸೂಕ್ಷ್ಮವಾದ ಡೆಲಿಕೇಟ್ ಸರ್ಜರಿ ಅದು ಸ್ಪೈನಲ್ ಕಾರ್ಡ್ ಹತ್ರ ಮಾಡ್ತಕ್ಕಂಥದ್ದು ಚೂರು ಹೆಚ್ಚು ಕಡಿಮೆ ಆದರೂ ಲೈಫ್ ಲಾಂಗ್ ಸಫರ್ ಮಾಡಬೇಕಾಗುತ್ತೆ ಹಾಗಾಗಿ ಸರ್ಜರಿಯನ್ನು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅದೆಲ್ಲ ಮುಂದೆ ನಿರ್ಧಾರ ಆಗುತ್ತೆ ವೈದ್ಯರು ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ತೀರ್ಮಾನ ಅವ್ರು ಮಾಡ್ತಾರೆ